ಮಕ್ಕಳೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಕಳೆದ ತರಗತಿಯಲ್ಲಿ ನಾವು ಪಾಠ ಒಂದು ತೊಳ ಬಂತು, ತೊಳದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಪಾಠ ಎರಡಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಸುತ್ತಮುತ್ತ ಪ್ರಕೃತಿಯಲ್ಲಿ ಏನೆಲ್ಲ ನೋಡ್ತೀರಾ ಅಂತ ಹೇಳಿ ನೋಡ್ತಾ ಬರ. ಏನೆಲ್ಲ ನೋಡ್ತೀವಿ ಅಂತ ಹೇಳ್ತಾ ಬನ್ನಿ. ಮರ, ಗಿಡ, ಪ್ರಾಣಿ, ಪಕ್ಷಿ ನೋಡ್ತೀವಾ? ಇನ್ನೇನೆಲ್ಲ ನೋಡ್ತೀರಾ ಸುತ್ತಮುತ್ತ ನೋಡಿ, ಹಾಗೆ ಆಲೋಚನೆ ಮಾಡಿ. ಮರ, ಗಿಡ, ಪ್ರಾಣಿ, ಪಕ್ಷಿ, ಬೆಟ್ಟ, ಗುಡ್ಡ ಎಲ್ಲವೂ ನಾವು ನೋಡೋದು. ಹೌದಾ? ಅಷ್ಟೇನೆಲ್ಲ ನೋಡೋದು. ಮತ್ತೆ ಇನ್ನೇನೆಲ್ಲ ನೋಡ್ತೀವಿ ಹೇಳಿ ನೋಡೋಣ. ನಾವು ಮುಂಜಾನೆ ಹೇಳುವ ಮುನ್ನ ನಮ್ಮನ್ನ ಅಂದ್ರೆ ಬೆಳಗಾಗಿದೆ ಏಳು ಅಂತ ಸೂಚನೆ ಕೊಡುವರು ಯಾರು ಯಾರು ಕೊಡ್ತಾರೆ ಹೇಳಿ ನೋಡೋಣ. ಕೋಳಿ ಅಂದ್ರೆ ಕೊಕ್ಕೋ ಅಂತ ಕೋಳಿ ಕೂಗುತ್ತೆ. ಹೌದಾ? ಕೊಕ್ಕೊಕ್ಕೋ ಅಂತ ಹೇಳಿ ಕೋಳಿ ಕೂಗಿದಾಗ ನಾವು ಮುಂಜಾನೆ ಆಗಿದೆ ಅಂತ ಹೇಳ್ತೀವಿ. ಹೌದಾ? ಹಾಗಿದ್ರೆ ಕೋಳಿಯನ್ನು ಬಿಟ್ಟು ಮತ್ತೆ ಯಾರು ನಮ್ಮನ್ನ ಎಬ್ಬಿಸ್ತಾರೆ? ನಮ್ಮ ನಿದ್ರೆಯಿಂದ ಬಡಿದೆಬ್ಬಿಸುವವರು ಇನ್ಯಾರಿದ್ದಾರೆ? ಅಮ್ಮ. ನಿಮ್ಮ ಅಮ್ಮನೂ ಎಬ್ಬಿಸ್ತಾರ ನಿಮ್ಮನ್ನ ಸಾಕು ನಿದ್ದೆ ಮಾಡಿದ್ದೆ ತಿಳಿಯೋದ್ರಿಂದ? ಆಯ್ತು, ಅಮ್ಮನೂ ಹೇಳಿ. ಮತ್ತೆ ಇನ್ಯಾರು ಈ ಜಗತ್ತು ಬೆಳಗಾಗಿದೆ ಏನು ಅಂತ ಹೇಳುವವರು ನಮಗೆ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ. ಅವರು ನಮಗೆ ಬೆಳಕು ಮತ್ತು ಶಾಖವನ್ನು ಕೂಡ ಕೊಡ್ತಾರೆ. ಅದು ನಮಗೆ ಬೆಳಕು ಮತ್ತು ಶಾಖವನ್ನು ಕೂಡ ಕೊಡುವಂಥದ್ದು. ಯಾವುದದು? ಪ್ರತಿನಿತ್ಯ ನಾವು ಆಕಾಶದಲ್ಲಿ ನೋಡ್ತೇವೆ. ಯಾವುದು ಹೇಳಿ ನೋಡೋಣ. ಪ್ರತಿನಿತ್ಯ ನಾವು ಆಕಾಶದಲ್ಲಿ ನೋಡ್ತೀವಿ, ಅದು ನಮಗೆ ಬೆಳಕು ಮತ್ತು ಶಾಖವನ್ನು ಕೊಡುತ್ತೆ. ಯಾವುದು ಗೊತ್ತಾಯ್ತಾ ಇದ್ದಾರೆ? ವೆರಿ ಗುಡ್. ಏನದು? ನಮಗೆ ಬೆಳಕು ಮತ್ತು ಶಾಖವನ್ನು ಕೊಡುವಂಥದ್ದು ಆಗಸದಲ್ಲಿ ಇರುವಂತಹದ್ದು ಯಾವುದು? ಸೂರ್ಯ. ಯಾವುದು? ಸೂರ್ಯ. ಸೂರ್ಯ ನಮಗೆ ಏನು ಮಾಡ್ತಾನೆ? ಪ್ರತಿನಿತ್ಯ ನಮಗೆ ಬೆಳಕು ಮತ್ತು ಶಾಖವನ್ನು ನಮಗೆ ಇಡೀ ಜೀವರಾಶಿ ಈ ಒಂದು ನಮ್ಮ ಏನು ಭೂಮಂಡಲದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಸರಿಯಾಗಿ ಏನನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ? ಬೆಳಕು ಮತ್ತು ಶಾಖವನ್ನು ಕೊಡುವಂತಹದ್ದು ಯಾರು? ಸೂರ್ಯ. ಅದಲ್ಲ, ಸೂರ್ಯ ಒಂದೊಂದಿನ ತಡವಾಗಿ ಬರುತ್ತೆ, ಒಂದೊಂದಿನ ತಡವಾಗಿ ಬರುತ್ತೆ. ಸೂರ್ಯೋದಯ ಎಷ್ಟು ಗಂಟೆ ಆಗುತ್ತೆ ಗೊತ್ತಿದೆ ಎಲ್ಲರಿಗೂ? ಸೂರ್ಯೋದಯ ಎಷ್ಟು ಗಂಟೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿದೆ? ಸೂರ್ಯೋದಯ ಯಾವಾಗಬಹುದು? ಸೂರ್ಯ ಉದಯ, ಸೂರ್ಯ ಅಸ್ತ, ಸೂರ್ಯಾಸ್ತ. ಸೂರ್ಯೋದಯ ಯಾವಾಗುತ್ತೆ ಅಥವಾ ಸೂರ್ಯಾಸ್ತ ಯಾವಾಗುತ್ತೆ? ಸೂರ್ಯೋದಯ ಯಾವ ಕಡೆ ಆಗುತ್ತೆ? ಸೂರ್ಯಾಸ್ತ ಯಾವ ಕಡೆ ಆಗುತ್ತೆ ಹೇಳಿ ನೋಡೋಣ. ಸೂರ್ಯೋದಯ ಪೂಡಣ ಅಂದರೆ ಮೂಡಣದ ಕಡೆ, ಮೂಡಣ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೆ. ಹಾಗಿದ್ರೆ ಸೂರ್ಯಾಸ್ತ ಯಾವ ಕಡೆ ಆಗುತ್ತೆ? ಸೂರ್ಯಾಸ್ತ ಪಡುವಣದಲ್ಲಿ ಆಗುತ್ತೆ. ಪಡುವಣ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಅಸ್ತಮಿತನಾಗುತ್ತಾನೆ. ಸೂರ್ಯೋದಯ ಯಾವ ಕಡೆ ಆಗುತ್ತೆ? ಮೂಡಣದ ದಿಕ್ಕಿನಲ್ಲಿ ಅಂದರೆ ಪೂರ್ವದ ದಿಕ್ಕಿನಲ್ಲಿ. ಸೂರ್ಯಾಸ್ತ ಯಾವ ಕಡೆ ಆಗುತ್ತೆ? ಪಡುವಣದ ಕಡೆಯಲ್ಲಿ ಅಂದರೆ ಪಶ್ಚಿಮದ ದಿಕ್ಕಿನಲ್ಲಿ ಸೂರ್ಯಾಸ್ತ ಆಗುವಂಥದ್ದು. ಈಗ ನಾವಿಲ್ಲಿ ಸೂರ್ಯ ಉದಯ ಆಗ್ತದೆ ಎಲ್ಲಿ? ಮೂಡಣದ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತದೆ. ಆದರೆ ಯಾವಾಗ? ಬೆಳಗ್ಗೆ ಅಂದರೆ ಮುಂಜಾನೆ. ಮುಂಜಾನೆ ಅಂದರೆ ಬೆಳಗಿನ ಜಾವದಲ್ಲಿ ಸೂರ್ಯ ಮೂಡಣದ ದಿಕ್ಕಿನಲ್ಲಿ ಉದಯಿಸ್ತದೆ. ಆದರೆ ಸೂರ್ಯ ತಡವಾಗಿ ಉದಯಿಸಿದರೆ ನಾವೇನಂತ ಹೇಳ್ತೀವಿ? ಅಥವಾ ಮೋಡ ಪೂರ್ಣ ಪ್ರಮಾಣದಲ್ಲಿ ಕವಿದಿದೆ, ಆವರಿಸ್ಕೊಂಡಿದೆ ಆಗಿಸ್ತದೆ. ಹಾಗೆ ನಮಗೆ ಸೂರ್ಯನ ಅವಶ್ಯಕತೆ ಇರುತ್ತೆ. ಹಾಗೆ ನಾವೇನಂತ ಕರಿತೀವಿ ಸೂರ್ಯನನ್ನು? ಏನಂತ ಹೇಳ್ತೀವಿ? ಅಪ್ಪ, ಮೊದಲು ನಮಗೇನು ಬೇಕು? ಬೆಳಕು ಬೇಕು, ಶಾಖ ಬೇಕು. ಬೇಗ ಬಾ ಸೂರ್ಯ ಅಂತ ಹೇಳ್ತೀವಿ. ಅಯ್ಯೋ, ಬೇಗ ಬಂದರೆ ಸಾಕಪ್ಪ ನಮಗೆ ಸೂರ್ಯ. ನಾವು ಭತ್ತದ ತೆನೆಗಳನ್ನು ಹರಡಬೇಕು, ಅದು ಉಣ್ಣಕ್ಕೆ ಬೇಕು, ಹುಲ್ಲು ತೇವ ಇದೆ.
ಅದು ಮುಳುಗಬೇಕು, ಅದು ಬೇಕು, ಅದೆಲ್ಲ ಹಾಕಬೇಕು. ಯಾರು ಬೇಕು? ಸೂರ್ಯ ಬೇಕು. ಹಾಗಾಗಿ ನಾವು ಏನು ಮಾಡ್ತೀವಿ, ಸೂರ್ಯ ಬೇಗ ಬಾ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಮಕ್ಕಳು ಏನಂತ ಹೇಳ್ತಿದ್ದಾರೆ, ಬಾ ಬೇಗ ಸೂರ್ಯ. ನೀವೆಲ್ಲ ಹೇಳ್ತೀರಾ ಅಂದರೆ ಆ ರೀತಿ ಬಾ ಬೇಗ ಸೂರ್ಯ, ಬಾ ಬೇಗ ಸೂರ್ಯ ಅಂದರೆ ಬೇಗ ಬಾ, ನಮಗೆ ತಡವಾಗ್ತಾ ಇದೆ. ನಿನ್ನ ಬೆಳಕು ಮತ್ತು ಸೂರ್ಯನ ಕಿರಣಗಳನ್ನು ನಮ್ಮ ಮೇಲೆ ಚೆಲ್ಲು ಪಸರಿಸು ಅಂತ ಹೇಳಿ ಇಲ್ಲಿ ಕರೀತಾ ಇರುವಂತಹದ್ದು. ಯಾರು ಬಾ ಬೇಗ ಸೂರ್ಯ ಅಂತ ಇಲ್ಲಿ ಕರೀತಾ ಇರುವಂತಹದ್ದು ನೋಡೋಣ. ಇದು ಎಷ್ಟನೇ ಪಾಠ? ಇದು ಪಾಠ ಎರಡು. ಮೊದಲನೇದು ಯಾವುದು? ತೋಳ ಬಂತು ತೋಳ. ಪಾಠ ಎರಡು, ಬಾ ಬೇಗ ಸೂರ್ಯ. ಇಲ್ಲಿ ಬಾ ಬೇಗ ಸೂರ್ಯ ಇದನ್ನ ರಚನೆ ಮಾಡಿದಂಥವ್ರು ಯಾರು? ಕವಿ ಮನು ಬಳಿಗಾರ. ಯಾರು ಕವಿ ಹೆಸರೇನು? ಮನು ಬಳಿಗಾರ. ಕವಿ ಹೆಸರೇನು? ಬಾ ಬೇಗ ಸೂರ್ಯವನ್ನು ರಚನೆ ಮಾಡಿರುವಂಥ ಕವಿ ಮನು ಬಳಿಗಾರ. ನಾವಾಗಂದ್ರೆ ಒಂದು ಕವಿಯ ಬಗ್ಗೆ ತಿಳ್ಕೊಳ್ಬೇಕು. ಪಾಠ ಎರಡು, ಬಾ ಬೇಗ ಸೂರ್ಯ ಇದನ್ನು ರಚನೆ ಮಾಡಿದಂಥವರು ಮನು ಬಳಿಗಾರ. ಕೃತಿಕಾರರ ಪರಿಚಯ. ಮನು ಬಳಿಗಾರ ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮದಲ್ಲಿ 1953 ಜನಿಸಿದರು. ಇವರು ಅನೇಕ ಕಥೆಗಳನ್ನು, ಕವಿತೆಗಳನ್ನು, ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ನನ್ನ ನಿನ್ನೊಳಗೆ ಬಿದ್ದವರು ಎದ್ದವರು, ಸಾಕ್ಷರ ಗೀತೆಗಳು, ಕವಿ ರವೀಂದ್ರರ ಮಿಂಚಿನ ಹನಿಗಳು, ಇವು ಅವರ ಪ್ರಸಿದ್ಧ ಕವನ ಸಂಕಲನ. ಜೊತೆಗೆ ಮಕ್ಕಳಿಗಾಗಿ ಅನೇಕ ಕವನಗಳನ್ನು ಬರೆದಿದ್ದಾರೆ. ಇವರಿಗೆ ಗೌರವ ಡಾಕ್ಟರೇಟ್ ದೊರೆತಿದೆ. ರನ್ನ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಇತರ ಅನೇಕ ಪ್ರಶಸ್ತಿಗಳು ಸಂದಿವೆ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡದ ಸೇವೆ ಮಾಡುತ್ತಿದ್ದಾರೆ. ಇದೆಲ್ಲ ಕೃತಿಕಾರರ ಪರಿಚಯ. ಕವಿ ಹೆಸರೇನು? ಮನು ಬಳಿಗಾರ. ಕಾಲ ಯಾವಾಗ? ಕವಿ ಕಾಲ 1953. ಸ್ಥಳ ಯಾವುದು? ಸ್ಥಳ ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮ. ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮದವರು. ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಯಾವ್ಯಾವ ಕೃತಿಗಳು? ನನ್ನ ನಿನ್ನೊಳಗೆ, ನನ್ನ ನಿನ್ನೊಳಗೆ, ಬಿದ್ದವರು ಎದ್ದವರು, ಸಾಕ್ಷರ ಗೀತೆಗಳು, ಕವಿ ರವೀಂದ್ರರ ಮಿಂಚಿನ ಹನಿಗಳು, ಇದು ಅವರ
ಪ್ರಸಿದ್ಧ ಕವನ ಸಂಕಲನಗಳು. ಎಲ್ಲವೂ ಪ್ರಸಿದ್ಧ ಕವನ ಸಂಕಲನ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿರುವಂತಹದ್ದು. ಅದು ಯಾವ್ಯಾವ ಉತ್ತಮ ರನ್ನ ಪ್ರಶಸ್ತಿ, ಯಾರನ್ನ ಜಗದಿಯ ರನ್ನ, ಯಾರನ್ನ ಯಾರನ್ನ ಅಲಗಲ್ಲ ಕವಿ ರನ್ನ ಯಾರು ಅಲಗ ಕವಿ ಚಕ್ರವರ್ತಿ ಮೊದಲನ್ನ ಪಡೆದುಕೊಂಡಿರುವಂತಹವರು. ಗೋರೂರು ಸಾಹಿತ್ಯ ಪ್ರಶಸ್ತಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು. ಹೇಳಿದ್ರ ಸುಮ್ಮ ಯಾರು ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು ಗೊತ್ತಿದೆಯಾ? ಅದರ ಜೊತೆಗೆ ಅವರಿಗೆ ಗೌರವ ಜೊತೆಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ. ಈ ಒಂದು ಪದ್ಯದ ರಚನೆಯನ್ನು ಮಾಡುವಂತಹವರು ಯಾರು? ಮನು ಬಳಿಗಾರ. ಇವರ ಕಾಲ ಬಂದು 1953 ಇವರು ಜನಿಸಿದ್ದು. ಎಲ್ಲಿ ಅಂತ ಇದ್ದಾಗ ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮದಲ್ಲಿ ಇವರು ಜನಿಸಿರುವಂತಹದ್ದು. ಯಾರು? ಮನು ಬಳಿಗಾರರವರು 1953 ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮದಲ್ಲಿ ಇವರು ಜನಿಸಿರುವಂಥದ್ದು. ಇವರ ಅನೇಕ ಪ್ರಸಿದ್ಧ ಕವನ ಸಂಕಲನಗಳನ್ನು ಈ ರೀತಿಯೇ ನೋಡ್ಕೊಳ್ಳುವಂಥದ್ದು. ನನ್ನ ನಿನ್ನೊಳಗೆ, ಸಾಕ್ಷರ ಗೀತೆಗಳು, ಬಿದ್ದವರು ಎದ್ದವರು, ಕವಿ ರವೀಂದ್ರನ ಮಿಂಚಿನ ಹನಿಗಳು, ಇವು ಇವರ ಪ್ರಸಿದ್ಧ ಕವನ ಸಂಕಲನಗಳು. ಈ ಒಂದು ಪ್ರಸಿದ್ಧ ಸಂಕಲನದ ರಚನೆ ಮಾಡಿರೋದ್ರಿಂದ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಂದಿರುವಂಥದ್ದಾಗಿ ನೋಡ್ಬೋದು. ಮೊದಲಿಗೆ ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ. ಜೊತೆಗೆ ರನ್ನ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? ಕವಿ ಮನು ಬಳಿಗಾರರವರು. ನಾವಿವಾಗ ಕವಿ ಮನು ಬಳಿಗಾರರ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ದೀನಿ. ಕವಿ ಮನು ಬಳಿಗಾರರವರು ಎಲ್ಲಿ ಜನಿಸಿದ್ರು? ಎಲ್ಲಿ ಅಂತ ಹೇಳಿದ್ರೆ ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮದಲ್ಲಿ ಅವರು ಜನಿಸಿದರು. ಅವರಿಗೆ ಸಂದಿರುವ ಪ್ರಶಸ್ತಿಗಳು ಯಾವ್ಯಾವುದು? ಅವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವುದು? ರನ್ನ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ. ಈಗ ನಾವು ಮನು ಬಳಿಗಾರರ ಬಗ್ಗೆ ತಿಳ್ಕೊಂಡ್ವಿ. ಈಗ ಅವರು ರಚನೆ ಮಾಡಿರುವಂತಹ ಬಾ ಬೇಗ ಸೂರ್ಯ, ಬಾ ಬೇಗ ಸೂರ್ಯ. ಯಾಕೆ ಸೂರ್ಯನನ್ನ ಬೇಗ ಬಾ ಅಂತ ಅವರು ಕರೀತಾ ಇದ್ದಾರೆ ಅಂತಂದ್ರೆ ಈಗ ನೋಡೋಣ. ಅಂದ್ರೆ ಪದ್ಯದ ಒಂದು ಪ್ರವೇಶವನ್ನು ಈಗ ನಾವು ಮಾಡೋಣ. ಮೊದಲಿಗೆ ಪಾಠ ಪ್ರವೇಶ ಅಂತ ಇದೆ, ನೋಡ್ತೀವಿ. ನಿಮ್ಮ ನಿಮ್ಮ ಪುಸ್ತಕಗಳನ್ನು ತೆರೆದುಕೊಳ್ಳಿಸಲ ನೋಡ್ಕೊಳ್ತಾ ಹೋಗಿ. ರವಿ ಕಾಣದನ್ನು ಕವಿ ಕಂಡ ಎನ್ನುವ ನಾಣ್ಣುಡಿಯನ್ನು ನೀವು ಕೇಳಿದ್ದೀರಿ. ಅನೇಕ ಕವಿಗಳು ಸೂರ್ಯೋದಯದ ಸೊಬಗನ್ನು ನಾನಾ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಸೂರ್ಯನ ಉದಯದಿಂದ ಜೀವ ಜಗತ್ತು ಬೆಳಗುತ್ತದೆ, ಹೂವುಗಳು ಅರಳುತ್ತವೆ, ಪಕ್ಷಿಗಳು ಗೂಡಿನಿಂದ ಹೊರಬಂದು ಚಿಲಿಪಿಲಿ ನಾದಗೈಯುತ್ತವೆ, ಪ್ರಾಣಿಗಳು ಚೆಲ್ಲಾಟವಾಡುತ್ತವೆ, ರೈತನು ಎತ್ತುಗಳ ಜೊತೆ ಹೊಲಕ್ಕೆ ದುಡಿಯಲು ಹೋಗುತ್ತಾನೆ, ಮಕ್ಕಳು ಎದ್ದು ಆಟವಾಡುತ್ತಾರೆ, ಸೂರ್ಯನು ಕತ್ತಲನ್ನು ಹೊರದೂಡಿ ಬಿಸಿಲನ್ನು ಚೆಲ್ಲಿ ಚಳಿಯನ್ನು ಹೋಗಲಾಡಿಸುತ್ತಾನೆ,
ಹೀಗೆ ಸೂರ್ಯನು ಇಡೀ ಜೀವರಾಶಿಗೆ ಚೈತನ್ಯ ತರುತ್ತಾನೆ. ಅಂತಹ ಸೂರ್ಯನನ್ನು ಕವಿ ಬೇಗ ಬಾ ಎಂದು ಸ್ವಾಗತಿಸುವ ಬರಿ ಇಲ್ಲಿ ಸೊಗಸಾಗಿ ಮೂಡಿ ಬಂದಿದೆ. ಇವತ್ತು ಪದ್ಯದಲ್ಲಿ ಏನೆಲ್ಲ ಅಂಶಗಳು ಇದೆ ಅನ್ನೋದನ್ನು ಇಲ್ಲಿ ನೋಡಬಹುದು. ಏನೆಲ್ಲ ಅಂಶಗಳು ಇದರಲ್ಲಿ ಕಂಡು ಬರುತ್ತೆ ಇದರಲ್ಲಿ ಇವತ್ತು ಪದ್ಯ ಭಾಗದಲ್ಲಿ ಅಂತ ಹೇಳ್ತಾನೆ. ರವಿ ಕಾಣದನ್ನು ಕವಿ ಕಂಡ, ರವಿ ಕಾಣದನ್ನು ಕವಿ ಕಂಡ, ಕವಿ ರವಿ, ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳಿದ್ರೆ ರವಿ ಅಂತ ಹೇಳಿದ್ರೆ ಇಲ್ಲಿ ಸೂರ್ಯ, ರವಿ ಅಂದರೆ ಸೂರ್ಯ. ಸೂರ್ಯ ಕಾಣದನ್ನ ಅಂದರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥವನು ಸೂರ್ಯ. ಸೂರ್ಯನೇ ಕಾಣದನ್ನ ಯಾರು ಕಾಣ್ತಾರೆ? ಕವಿ ಕಂಡ. ಹೇಗೆ ಕವಿ ಕಾಣೋದಕ್ಕೆ ಸಾಧ್ಯ ಮಕ್ಕಳೇ ಹೇಳಿ? ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ಕಾಣದೇ ಇರುವಂತಹದ್ದು ಕವಿಗೆ ಹೇಗೆ ಕಾಣೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಅವನ ಕಲ್ಪನೆಯ ಮೂಲಕ ಅವನು ಏನನ್ನ ಬೇಕಾದರೂ ಕಾಣುವಂಥ ಒಂದು ಶಕ್ತಿ ಇರುತ್ತೆ. ಅಂದರೆ ಅದನ್ನೇ ಕಲ್ಪನಾ ಶಕ್ತಿ ಅಂತ ಹೇಳುವಂಥದ್ದು. ಅಂದರೆ ಇಮ್ಯಾಜಿನೇಷನ್ ಹೀಗೆ ಇರಬಹುದು ಒಂದು ಕಲ್ಪನೆಯನ್ನು ಮಾಡುವಂಥದ್ದು. ಹಾಗಾಗಿ ರವಿ ಕಾಣದನ್ನು ಕವಿ ಕಂಡ ಅಂದರೆ ರವಿ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ಆದರೆ ಕವಿ ತನ್ನೊಳಗಡೆ ಇರುವಂತಹ ಸೂರ್ಯನನ್ನು ಆ ಸೂರ್ಯನ ಬೆಳಕನ್ನು ಹೊರಸೂಸ್ತಾನೆ ಕಲ್ಪನೆಯ ಮೂಲಕ. ಕಲ್ಪನೆಯ ಮೂಲಕ ಆತ ಏನನ್ನ ಬೇಕಾದರೂ ಸೃಷ್ಟಿಸಬಲ್ಲ. ಹಾಗಾಗಿ ರವಿನೇ ಕಾಣದೇ ಇರೋದನ್ನು ಯಾರು ಮಾತ್ರ ಕಾಣೋದಕ್ಕೆ ಸಾಧ್ಯ ಇದೆ? ಕವಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಹೇಗೆ ಅಂದರೆ ಅವನ ಕಲ್ಪನೆಗಳ ಮೂಲಕ ಆತ ಕಾಣೋದಕ್ಕೆ ಖಂಡಿತ ಸಾಧ್ಯ ಇದೆ. ಆಯ್ತಲ್ಲ, ಹಾಗಾಗಿ ರವಿ ಕಾಣದೇ ಇರೋದನ್ನು ಕವಿ ಕಂಡ ಅಂತ ಹೇಳುವ ನಾಣ್ಣುಡಿಯನ್ನು ನಾವು ಕೇಳಿದ್ದೇವೆ. ಅನೇಕ ಕವಿಗಳು ಸೂರ್ಯೋದಯದ ಬಗ್ಗೆ ವರ್ಣನೆಯನ್ನು ಮಾಡುವುದನ್ನು ನೋಡಬಹುದು. ಸೂರ್ಯೋದಯದ ಉಗಮದ ಬಗ್ಗೆ ಹೇಗೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಏನು ಅಂತ ಹೇಳಿದ್ರೆ ಅವಳ ಹಣೆಯು ಮೂಡಣದ ಪೂರ್ವದಲ್ಲಿ ಉದಯಿಸುವ ಸೂರ್ಯನಂತೆ ಕಂಗೊಳಿಸುತ್ತಿದೆ ಅಂತ ಹೇಳುವಂಥದ್ದು. ಅಂದರೆ ವರ್ಣನೆ, ಸೂರ್ಯೋದಯದ ವರ್ಣನೆಯನ್ನು ಸೊಬಗನ್ನು ವರ್ಣಿಸುವಂಥದ್ದು ಅನೇಕ ಕವಿಗಳು ಈ ಒಂದು ಕೆಲಸಗಳನ್ನು ಮಾಡುವಂಥದ್ದು. ಸೂರ್ಯನ ಉದಯದಿಂದ ಜೀವ ಜಗತ್ತು ಬೆಳಗುತ್ತದೆ. ಸೂರ್ಯ ಜಗತ್ತಿಗೆ ಏನನ್ನು ಕೊಡ್ತಾನೆ? ಅವನ ಉದಯದಿಂದ ಸೂರ್ಯೋದಯ ಆಗುವಂಥ ಒಂದು ಸಮಯ ಮುಂಚೆ ನೀವು ನಾಲ್ಕು ಬೆಳಗಿನ ಜಾವ 4 ಗಂಟೆಗೆ ನೋಡಿ ಹೇಗಿರುತ್ತೆ? ಕತ್ತಲು ಆವರಿಸಿರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ನೋಡಿದಾಗ ನಾವು ಕತ್ತಲು ಆವರಿಸ್ಕೊಂಡಿರುತ್ತೆ. ಆದರೆ ತದನಂತರ 5 ಗಂಟೆಗೆ ಬಂದಾಗ ಏನಾಗುತ್ತೆ? ಸ್ವಲ್ಪ ಕತ್ತಲು ಹೋಗ್ತಾ ಇರುತ್ತೆ. ಅಂದರೆ ಅದೇನಾಗ್ತಾ ಇರ್ತಾಗ ಬೆಳಕು ಬರ್ತಾ ಇರುತ್ತೆ. ಅದಾದ ನಂತರ ಅಂದರೆ 5:45-6 ಗಂಟೆಗೆ ಏನಾಗುತ್ತೆ? ಆ ಕತ್ತಲೆಯೆಲ್ಲ ಹೊರದೂಡಿ, ಅಂದರೆ ಕತ್ತಲೆಯೆಲ್ಲ ಮಾಯವಾಗಿ ಬೆಳಕು ಬರುತ್ತೆ. ಕತ್ತಲೆ ಹೋಗಿ ಬೆಳಕು ಬರುತ್ತೆ. ಹಾಗಾದರೆ ಬೆಳಕನ್ನು ಕೊಡೋರು ಯಾರು? ನಮಗೆ ಸೂರ್ಯ. ಹಾಗಾಗಿ ಸೂರ್ಯನ ಉದಯದಿಂದ ನನಗೆ ಇಡೀ ಜೀವ ಜಗತ್ತು ಬೆಳಗುತ್ತದೆ. ಇಡೀ ನಮ್ಮ ಪ್ರಪಂಚದಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೂ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವುದು ಯಾರು? ಸೂರ್ಯದೇವ. ಹಾಗಾಗಿ ಇಡೀ ಜೀವ ಜಗತ್ತು ಬೆಳಗುತ್ತದೆ ಸೂರ್ಯ ಉದಯ ಆಗುವಾಗ. ಹೂಗಳು ಹರಡುತ್ತವೆ. ನೀವು ಹೂ ನೋಡಿದ್ದೀರಾ, ಎಲ್ಲ ಮೊಗ್ಗಾಗಿರುತ್ತೆ. ಸೂರ್ಯನ ಕಿರಣ ಬಿದ್ದ ತಕ್ಷಣ ಹೂಗಳೇನಾಗುತ್ತೆ? ಈ ರೀತಿ ಹರಳುತ್ತೆ. ಹೇಗಿರುತ್ತೆ? ಈ ಮೊಗ್ಗು ಆಗಿರುತ್ತೆ. ಸೂರ್ಯನ ಕಿರಣ ಬಿದ್ದ ತಕ್ಷಣ ಹೂಗಳೇನಾಗುತ್ತೆ? ಈ ರೀತಿ ಹರಳುವಂತಹದ್ದು. ಪಕ್ಷಿಗಳು ಗೂಡಿನಿಂದ ಹೊರಬಂದು ಚಿಲಿಮಿಲಿನಾದಾಗ ಇರುತ್ತವೆ. ಅಂದರೆ ಪಕ್ಷಿಗಳೇನಾಗುತ್ತೆ? ಸಂಜೆ ಸಮಯ ಸೂರ್ಯಾಸ್ತ ಹಾಕ್ತಿದ್ದಂಗೆ ಬಂದು ಅವರ ಗೂಡಿಗಳಿಗೆ ಸೇರ್ಕೊಳ್ತವೆ. ಅವರವರ ಗೂಡಿಗೆ, ಅಂದರೆ ಗೂಡಿರುತ್ತೆ ಮರದ ಮೇಲೆ ಗೂಡನ್ನು ಕಟ್ಕೊಂಡಿರ್ತವೆ. ಎಲ್ಲ ಪಕ್ಷಿಗಳು ಸೂರ್ಯಾಸ್ತ ಹಾಕ್ತಾ ಇದ್ದಂತಾನೆ, ಕತ್ತಲೆ ಹಾಕ್ತಾ ಇದ್ದಂತಂದ ತಕ್ಷಣ ಎಲ್ಲ ವಾಪಸ್ ಏನು ಆಹಾರಕ್ಕಾಗಿ ಹುಡುಕಿಕೊಂಡು ಹೊರಟಿರುತ್ತೋ ಆ ಪಕ್ಷಿಗಳೆಲ್ಲ ವಾಪಸ್ ಎಲ್ಲಿಗೆ ಮರಳ್ತವೆ? ಮರಳಿ ತಮ್ಮ ತಮ್ಮ ಗೂಡಿಗೆ ಸೇರ್ಕೊಳ್ತವೆ. ಆದರೆ ಆ ಕತ್ತಲೆ ಹೋಗಿ ಬೆಳಕು ಬಂದ ತಕ್ಷಣ ಆ ಎಲ್ಲ ಪಕ್ಷಿಗಳು ತಮ್ಮ ಗೂಡಿನಿಂದ ಹೊರಬಂದು ಚಿಲಿಪಿಲಿನಾಗದೆ ಇರ್ತವೆ. ಅಂದರೆ ಅದು ಪಕ್ಷಿಗಳ ಭಾಷೆ. ಅಂದರೆ ಏನಾಗಿದೆ, ನಮಗೆ ಬೆಳಕು ಬರ್ತಾ ಇದೆ, ನಾವೆಲ್ಲ ಹೊರಗೆ ಹೋಗಿ ಆಹಾರವನ್ನು ಸಂಗ್ರಹಿಸಬಹುದು ಅನ್ನೋ ರೀತಿ ಅವು ಚಿಲಿಪಿಲಿ 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 ಅಂತ ನಾದವನ್ನು ಗೆಲ್ಲುವಂತಹದ್ದು. ಪ್ರಾಣಿಗಳು ಚೆಲ್ಲಾಟ ಮಾಡುತ್ತವೆ. ಪ್ರಾಣಿಗಳು ಕೂಡ ಕತ್ತಲೆಯಲ್ಲಿ ಏನು ಮಾಡ್ತಾ ಇರ್ತವೆ? ನಿದ್ರೆಯನ್ನು ಮಾಡ್ತಾ ಇರ್ತವೆ. ಬೆಳಕು ಬಂದ ತಕ್ಷಣ ಒಂದಕ್ಕೊಂದು ಪ್ರಾಣಿಗಳು ಬೆಳಕನ್ನು ಕಂಡ ತಕ್ಷಣ ಖುಷಿಯಿಂದ
ತುಂಬಾ ಸಂತೋಷದಿಂದ ಏನು ಮಾಡ್ತವೆ ಚಿಲ್ಲಾಟವನ್ನ ಆಡುವಂತಹದ್ದು. ಜೊತೆಗೆ ರೈತರು ಕೂಡ ಏನು ಮಾಡ್ತವೆ ನೋಡಿದಿರಾ, ನಮ್ಮ ಸುತ್ತಮುತ್ತ ಎಲ್ಲ ಗದ್ದೆ ಇದೆ ಎಲ್ಲರಲ್ಲೂ ಸಾಮಾನ್ಯವಾಗಿ ನಾವು ಸುತ್ತಮುತ್ತ ಇದು ಸುತ್ತಮುತ್ತ ಹಳ್ಳಿ ಆಗಿರೋದ್ರಿಂದ ನಾವು ಇಲ್ಲಿ ಹೆಚ್ಚು ಗದ್ದೆಗಳನ್ನು ನೋಡ್ತೇವೆ. ಇಲ್ಲಿ ರೈತರು ಏನು ಮಾಡ್ತಾರೆ ತಮ್ಮ ಎತ್ತುಗಳ ಜೊತೆ ಹೊಲಕ್ಕೆ ದುಡಿಯೋದಿಕ್ಕೆ ಅಂತ ಹೋಗ್ತಾರೆ. ಯಾವಾಗ ಹೋಗೋದು? 4 ಗಂಟೆಗೆ ಹೋಗ್ತಾರ? ಸ್ವಲ್ಪ ಕರ್ತರೆ ಹೋಗಿ ಬೆಳಕು ಬರ್ತಿದೆ ಅಂತ ಹೇಳಿದಾಗ ಒಂದು 4:30-5 ಗಂಟೆಗೆ ಸ್ವಲ್ಪ ಬೆಳಕು ಬರ್ತಾರೆ. ಆ ಒಂದು ಸಮಯಕ್ಕೆ ಏನು ಮಾಡ್ತಾರೆ, ರೈತ ಬೆಳಗಾಗ್ತಾ ಇದೆ ಅಂತ ಹೇಳಿ ತನ್ನ ಎತ್ತುಗಳ ಜೊತೆ, ರೈತನ ಮಿತ್ರ ಯಾರು? ಎತ್ತೆ. ಸೊ ರೈತನ ಮಿತ್ರ ಎರೆಹುಳು ಅಂತ ಇರುವಂಥದ್ದು, ಅಂದರೆ ಪ್ರತಿನಿತ್ಯ ಅವನ ಜೊತೆ ಸಂಗಡವಾಗಿ ಕೆಲಸವನ್ನು ನಿರ್ವಹಿಸೋದು ಯಾರಿಗೆ? ಎತ್ತು. ಹಾಗಾಗಿ ರೈತನ ಜೊತೆ ಎತ್ತುಗಳನ್ನು ಸೇರಿಸ್ಕೊಂಡು ಆತ ಹೊಲಕ್ಕೆ ಹೋಗಿ ದುಡಿಮೆಯನ್ನು ಮಾಡೋದಕ್ಕೆ ಹೊರಡ್ತಾನೆ. ಯಾವಾಗ ಸೂರ್ಯ ಬೆಳಕನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದಾನೆ. ಮಕ್ಕಳು ಎದ್ದು ಆಟ ಮಾಡುತ್ತಾರೆ, ಮಕ್ಕಳು ಕೂಡ ಅಷ್ಟೇ. ನೀವು ಹೌದಲ್ವಾ, ನೀವೆಲ್ಲ ತುಂಬ ಚೆನ್ನಾಗಿ ನಿದ್ರೆಯನ್ನು ಮಾಡ್ತಾ ಇದ್ದೀರಿ. ಬೆಳಕು ಬಂದ ತಕ್ಷಣ ಅಂದರೆ ಸೂರ್ಯೋದಯ ಆದ ತಕ್ಷಣ ನಿಮ್ಮಮ್ಮ ಏನು ಮಾಡ್ತಾರೆ, ಬೆಳಗಾಗಿದೆ ಏಳು ಅಂತ ಎಬ್ಬಿಸ್ತಾರೆ. ಹಾಗಾಗಿ ಎದ್ದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ, ಆಟ ಆಡೋದಕ್ಕೆ ಬಯಲಿಗೆ ಹೋಗುವಂತಹದ್ದು. ಅಂದರೆ ಸೂರ್ಯನ ಕಿರಣ ಪಸರಿಸಿದಂತೆ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಸೂರ್ಯ ಏನು ಮಾಡ್ತಾನೆ, ಕತ್ತಲನ್ನು ಹೊರದುಡಿಸಿ ನೋಡಿ, ಇಷ್ಟೆಲ್ಲ ಜನರು ಅಂದರೆ ಇಡೀ ಜೀವ ಜಗತ್ತಿಗೆ ಆತ ಬೆಳಕನ್ನು ಕೊಡೋದ್ರಿಂದ ಕತ್ತಲು ಏನು ಆವರಿಸಿದೆ ಆ ಕತ್ತಲನ್ನು ಹೊರದೂಡಿ ಬಿಸಿಲನ್ನು ಚಳಿ ಚಳಿಯನ್ನು ಹೋಗಲಾಡಿಸ್ತಾನೆ. ಬೆಳಿಗ್ಗೆ ಏನಾಗುತ್ತೆ ಗೊತ್ತಿದ್ದೆ, ನಮ್ಮಲ್ಲಿ ತುಂಬ ಚಳಿ ಆಗ್ತಾ ಇರುತ್ತೆ. ಇನ್ನೊಂದ್ಸಲ ಏನು ನಮ್ಮ ಕಂಬಳಿಯನ್ನು ಹಾಕ್ಕೊಂಡು ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ, ಅಥವಾ ಸ್ವೆಟರ್ನ ಹಾಕ್ಕೊಂಡು ನಿದ್ದೆ ಮಾಡಬೇಕು ಅಂತ ಅನಿಸ್ತದೆ. ಆದರೆ ಸೂರ್ಯನ ಬೆಳಕು ಬಂದಾಗ ಅದು ಅನಿಸುತ್ತೆ ನಮಗೆ ಕಂಬಳಿ ಹೊದ್ಕೊಂಡು ಮಲ್ಕೋಬೇಕು ಅಥವಾ ಸ್ವೆಟರ್ ಹಾಕ್ಕೊಂಡು ಇಲ್ಲಿ ಕೂತ್ಕೋಬೇಕು, ಹಾಗೆಲ್ಲ ಅನಿಸುತ್ತಾ ಇಲ್ಲ ಅಲ್ವಾ? ಅದರ ಬದಲಿಗಾಗಿ ಏನು ಮಾಡ್ತೀವಿ, ಸೂರ್ಯನ ಬಿಸಿಲು ಬಿದ್ದ ತಕ್ಷಣ ನಾವು ಅದಕ್ಕೆ ನಮಗೆ ಆಗ ಸೂರ್ಯನಿಗೆ ನಮ್ಮ ಮೈ ಮೇಲೆ ಬೀದ ತಕ್ಷಣ ಏನು ಮಾಡ್ತೀವಿ, ಚಳಿಯೆಲ್ಲ ಹೊರಟೋಗ್ಬಿಡುತ್ತೆ. ಆ ಚಳಿಯನ್ನು ಹೋಗ್ಲಾಡ್ಸೋರು ಯಾರು? ಸೂರ್ಯ. ಹೀಗೆ ಸೂರ್ಯನು ಇಡೀ ಜೀವರಾಶಿಗೆ, ಒಬ್ಬರಿಗೆ ಅಂತಲ್ಲ ಇಡೀ ಒಂದು ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಜೀವರಾಶಿಗೆ ಏನನ್ನ ತುಂಬುತ್ತಾನೆ, ಚೈತನ್ಯವನ್ನು ತರುತ್ತಾನೆ. ಚೈತನ್ಯ ಅಂದರೆ ಏನು? ಶಕ್ತಿ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಒಂದೊಂದು ಜೀವರಾಶಿಗೂ ಕೂಡ ಚೈತನ್ಯವನ್ನು ತರ್ತಾನೆ. ಚೈತನ್ಯ ಅಂದರೆ ಶಕ್ತಿಯನ್ನು ತರ್ತಾನೆ. ಅಂತಹ ಸೂರ್ಯನನ್ನ ಕವಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಬೇಗ ಬಾ ಅಂತ ಹೇಳಿ ಸ್ವಾಗತಿಸುವ ಅಂದರೆ ಸ್ವಾಗತಿಸುವ ರೀತಿ ತುಂಬ ವಿಭಿನ್ನವಾಗಿದೆ. ಸೊಗಸಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆ ಒಂದು ಸೊಗಸಾಗಿ ವರ್ಣನೆ ಮಾಡಿರುವಂತಹದ್ದು ಈ ಪದ್ಯದಲ್ಲಿ ಮೂಡಿ ಬಂದಿರುವಂತಹದ್ದು ಮಕ್ಕಳೇ, ಆಯ್ತಲ್ಲ. ಹಾಗಿದ್ರೆ ಆ ಪದ್ಯದಲ್ಲಿ ನಮ್ಮ ಈ ಒಬ್ಬ ಅಂದರೆ ಕವಿಗಳು ಹೇಗೆ ಸೂರ್ಯನನ್ನು ಸ್ವಾಗತಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಮುಂದೆ ನಾವು ಅದನ್ನೀಗ ನೋಡೋಣ ಅಂತ ಹೇಳಿದ್ರೆ, ಇದನ್ನು ನಾವು ಈಗ ನೀವು ಏನೆಲ್ಲ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಬಾಬೇಗ ಸೂರ್ಯದಲ್ಲಿ ಕೃತಿಯನ್ನು ರಚನೆ ಮಾಡುವಂಥ ಕೃತಿಕಾರರ ಬಗ್ಗೆ ತಿಳ್ಕೊಂಡಿದ್ದೀರ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಅಂದರೆ ಈಗ ಪದ್ಯದ ಪ್ರವೇಶ ಆಗಿದೆ, ಮುಂದಿನ ತರಗತಿಯಲ್ಲಿ ನಾವು ಪದ್ಯವನ್ನು ಓದಿ ಅದರ ವಿವರಣೆಯನ್ನು ತಿಳ್ಕೊಳ್ಳೋಣ. ಈಗ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಕಾರ್ಯ ಏನು ಅಂತ ಹೇಳಿದ್ರೆ, ಕವಿ ಪರಿಚಯವನ್ನು ಓದಿರಿ, ಅವರ ಬಗ್ಗೆ ತಿಳ್ಕೊಳ್ಳಿ. ಏನು ನಿಮಗೆ ಗೃಹ ಕಾರ್ಯ? ಮನೋಬಳಿಗಳವರ ಬಗ್ಗೆ ಬರೀಬೇಕು. ಅವರ ಬಗ್ಗೆ ಬರೀರಿ. ಎಷ್ಟು ಸಾರಿ ಅಂತ ಹೇಳಿದ್ರೆ 2 ಬಾರಿ ಬರೆದು ಅಭ್ಯಾಸ ಮಾಡಿದ್ದಾರೆ. ಹಿಂದಿನ ಗೃಹ ಕಾರ್ಯ ಏನು? ಮನೋಬಳಿಗರವರ ಬಗ್ಗೆ ಬರೆದು ಅದನ್ನು ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ಪದ್ಯದ ವಿವರಣೆಯ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.